ಇನ್ನು ಮಂಗಳೂರಿನಲ್ಲಿ ಮತ್ತೊಮ್ಮೆ ಕೊರೋನಾ ಬಾಂಬ್ ಸ್ಫೋಟಗೊಂಡಿದೆ. ನರ್ಸಿಂಗ್ ಕಾಲೇಜಿನ 51 ವಿದ್ಯಾರ್ಥಿಗಳಿಗೆ ಸೋಂಕು. ಮಂಗಳೂರಿನ ಶ್ರೀದೇವಿ ನರ್ಸಿಂಗ್ ಕಾಲೇಜಿನಲ್ಲಿ ಸೋಂಕು. ಮಂಗಳೂರಲ್ಲಿ ಮತ್ತೊಮ್ಮೆ ಕೊರೋನಾ ಬಾಂಬ್ ಸ್ಫೋಟಗೊಂಡಿದೆ. ನರ್ಸಿಂಗ್ ಕಾಲೇಜಿನ 51 ವಿದ್ಯಾರ್ಥಿಗಳಿಗೆ ಸೋಂಕು ಕಾಣಿಸಿಕೊಂಡಿದೆ. ಶ್ರೀದೇವಿ ನರ್ಸಿಂಗ್ ಕಾಲೇಜಿನಲ್ಲಿ ಸೋಂಕು. 650 ವಿದ್ಯಾರ್ಥಿಗಳಿಗೆ ಪರೀಕ್ಷೆ, 51 ವಿದ್ಯಾರ್ಥಿಗಳಿಗೆ ಸೋಂಕು. ಕಾಲೇಜು ಹಾಸ್ಟೆಲ್ ಕಂಟೈನ್ಮೆಂಟ್ ಝೋನ್ ಎಂದು ಘೋಷಣೆಯಾಗಿದೆ. 650 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇತ್ತು, ಆದರೆ 51 ವಿದ್ಯಾರ್ಥಿಗಳಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಹೀಗಾಗಿ ಕಾಲೇಜನ್ನ ಹಾಸ್ಟೆಲ್ ಅನ್ನ ಕಂಟೈನ್ಮೆಂಟ್ ಝೋನ್ ಅಂತ ಈಗ ಘೋಷಿಸಲಾಗಿದೆ. ಅಲ್ಲಿ ಸೋಂಕು ಪತ್ತೆಯಾದವರಲ್ಲಿ ಕೇರಳದ ವಿದ್ಯಾರ್ಥಿಗಳೇ ಹೆಚ್ಚಿದ್ದಾರೆ. ಕಾಲೇಜುಗಳಲ್ಲೂ ಹೆಮ್ಮಾರಿ ಒಕ್ಕರಿಸ್ತಾ ಇದ್ದು ಮಂಗಳೂರಿನಲ್ಲಿ ಶ್ರೀದೇವಿ ನರ್ಸಿಂಗ್ ಕಾಲೇಜಿನಲ್ಲಿ 51 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್. ಅದರಲ್ಲಿ ಸೋಂಕಿತರಲ್ಲಿ ಹೆಚ್ಚಿನವರು ಕೇರಳ ವಿದ್ಯಾರ್ಥಿಗಳು. ಈಗ ಕಾಲೇಜು ಮತ್ತು ಹಾಸ್ಟೆಲ್ ಅನ್ನ ಕಂಟೈನ್ಮೆಂಟ್ ಝೋನ್ ಎಂದು ಘೋಷಣೆ ಮಾಡಲಾಗಿದೆ. ಈಗಾಗಲೇ ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಅದರಲ್ಲೂ ಕೂಡ ಮಂಗಳೂರಿನಲ್ಲಿ ಅತಿ ಹೆಚ್ಚಿನ ಪಾಸಿಟಿವ್ ಪ್ರಕರಣಗಳು ಪತ್ತೆ ಆಗ್ತಾ ಇದೆ. ಇಲ್ಲಿ ಮೂಲ ಕಾರಣ ಆಗಿರುವಂಥದ್ದು ಕೇರಳ ಮೂಲದ ವಿದ್ಯಾರ್ಥಿಗಳು ಕಲಿತಾ ಇರುವಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು. ಮೊನ್ನೆಯಷ್ಟೇ ಒಂದು ಇನ್ಸ್ಟಿಟ್ಯೂಷನ್ ತನ್ನ 9 ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಸಂಪೂರ್ಣವಾಗಿ ಶಟ್ ಡೌನ್ ಮಾಡಿತ್ತು. ಅದರ ಬೆನ್ನಿಗೆ ಈಗ ಮಂಗಳೂರಿನ ಬಳ್ಳಾಲ್ಬಾಗ್ನಲ್ಲಿರುವಂತಹ ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ ಏನಿದೆ ಅವರ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಪತ್ತೆ ಆಗಿರುವಂಥದ್ದು. ನನಗಿರ್ತಕ್ಕಂಥದ್ದು ಮಂಗಳೂರಿನ ಬಳ್ಳಾಲ್ಬಾಗ್ ಬಳಿ ಇರುವಂತಹ ಶ್ರೀದೇವಿ ಕಾಲೇಜಿನ ಇನ್ಸ್ಟಿಟ್ಯೂಷನ್ ಏನಿದೆ, ಇಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ಏನಿದೆ ಇದು ಶ್ರೀದೇವಿ ಎಜುಕೇಷನ್ ಟ್ರಸ್ಟಿಗೆ ಒಳಪಡುವಂಥ ಶಿಕ್ಷಣ ಸಂಸ್ಥೆ. ಈ ಕಳೆದ ಮಾರ್ಚ್ 11 ಒಟ್ಟು 3 ಜನ ವಿದ್ಯಾರ್ಥಿಗಳಿಗೆ ಕೋವಿಡ್ ಪಾಸಿಟಿವ್ ಪತ್ತೆ ಆಗಿತ್ತು. ಆ ಬಳಿಕ ನಡೆದಂತಹ ಪರೀಕ್ಷೆ ಸಂದರ್ಭದಲ್ಲಿ ಒಟ್ಟು 51 ಜನರಿಗೆ ಈ ಒಂದು ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆ ಒಂದು ಆಡಳಿತ ಸಂಸ್ಥೆಯ ಅಂದರೆ ಆರೋಗ್ಯ ಇಲಾಖೆಯ ಸೂಚನೆಯ ಮೇರೆಗೆ ಅಲ್ಲಿರುವಂತಹ ಒಟ್ಟು 600 ಅಧಿಕ ವಿದ್ಯಾರ್ಥಿಗಳನ್ನು ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ಆ ಟೆಸ್ಟ್ಗೆ ಒಳಪಡಿಸಿದಂಥ ಸಂದರ್ಭ ಒಟ್ಟು 51 ವಿದ್ಯಾರ್ಥಿಗಳಿಗೆ ಈವರೆಗೆ ಅಂದರೆ ಮಾರ್ಚ್ 11 ಈವರೆಗೆ ಒಟ್ಟು 51 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಪತ್ತೆಯಾಗಿರುವಂಥದ್ದು. ಪಕ್ಕದಲ್ಲೇ ನರ್ಸಿಂಗ್ ಶಿಕ್ಷಣ ಸಂಸ್ಥೆಗಳು ಕೂಡ ಇರುವಂಥದ್ದು. ಒಟ್ಟು ಈ ಎಲ್ಲ ಶಿಕ್ಷಣ ಸಂಸ್ಥೆಯಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಸದ್ಯಕ್ಕೆ ಕ್ವಾರಂಟೈನ್ ಮಾಡಲಾಗಿದೆ. ಅದೇ ರೀತಿ ಎಜುಕೇಷನ್ ಟ್ರಸ್ಟ್ ಮತ್ತು ಅಲ್ಲಿನ ಸುತ್ತಮುತ್ತಲಿನ ನರ್ಸಿಂಗ್ ಕಾಲೇಜುಗಳೇನಿವೆ ಅವೆಲ್ಲವನ್ನು ಕೂಡ ಕಂಟೈನ್ಮೆಂಟ್ ಝೋನ್ಗಳಾಗಿ ಪರಿವರ್ತನೆ ಮಾಡಲಾಗಿದೆ. ಸದ್ಯಕ್ಕೆ ಬೋಧಕೇತರ ಸಿಬ್ಬಂದಿ ಮತ್ತು ಬೋಧಕ ವರ್ಗ ಮಾತ್ರ ಕಾಲೇಜಿಗೆ ಬಂದಿರುವಂಥದ್ದು. ವಿದ್ಯಾರ್ಥಿಗಳನ್ನು ಅವರವರ ಹಾಸ್ಟೆಲ್ಗಳಲ್ಲಿ ಅವರನ್ನು ಅಲ್ಲಿ ಇಡಲಾಗಿರುವಂಥದ್ದು, ಕ್ವಾರಂಟೈನ್ ಮಾಡಲಾಗಿರುವಂಥದ್ದು. ಒಟ್ಟು ಇದು ಮಂಗಳೂರಿನ ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ಗೆ ಸಂಬಂಧಪಟ್ಟಂತಹ ನರ್ಸಿಂಗ್ ಕಾಲೇಜು ಮತ್ತು ಹೋಟೆಲ್ ಮ್ಯಾನೇಜ್ಮೆಂಟ್ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು ಬಳ್ಳಾಲ್ಬಾಗ್ನಲ್ಲಿ ಇರುವಂಥದ್ದು ಮತ್ತು ಬೇರೆ ಕಡೆಗಳಲ್ಲೂ ಕೂಡ ಅವರ ಶಿಕ್ಷಣ ಸಂಸ್ಥೆಗಳಿವೆ. ಅಲ್ಲಿನ ವಿದ್ಯಾರ್ಥಿಗಳು ಬಹುತೇಕವಾಗಿ ಕೇರಳ ಮೂಲದ ವಿದ್ಯಾರ್ಥಿಗಳೇ ಈ ನರ್ಸಿಂಗ್ ಶಿಕ್ಷಣವನ್ನು ಪಡೀಲಿಕ್ಕೆ ಬರುವಂಥ ಕಾರಣದಿಂದಾಗಿ ಅವರಿಗೆ ಒಂದಷ್ಟು ಈ ರೀತಿಯ ಪರೀಕ್ಷೆಗಳನ್ನು ನಡೆಸಿದಂಥ ಸಂದರ್ಭದಲ್ಲಿ ಪಾಸಿಟಿವ್ ಪ್ರಕರಣಗಳು ಇರುವಂಥದ್ದು ಸದ್ಯಕ್ಕೆ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸಾಕಷ್ಟು ಗಂಭೀರ ನಿಲುವುಗಳನ್ನು ತೆಗೆದುಕೊಂಡಿರುವಂಥದ್ದು. ಕೇರಳದಿಂದ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಯಾವ್ಯಾವ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿತಾ ಇದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ RT-PCR ಟೆಸ್ಟ್ಗಳನ್ನು ನಿಗದಿಪಡಿಸಿದೆ. ಆ ಎಲ್ಲ ಟೆಸ್ಟ್ಗಳನ್ನು ಮಾಡಿದ ನಂತರ ಅಲ್ಲಿ ಯಾರಾದರೂ ಪಾಸಿಟಿವ್ ಕಂಡು ಬಂದರೆ ಇಡೀ ಶಾಲೆಯನ್ನು ಇಡೀ ಶಿಕ್ಷಣ ಸಂಸ್ಥೆಗಳನ್ನು ಕಂಟೈನ್ಮೆಂಟ್ ಝೋನ್ ಆಗಿ, ಈಗ ಸದ್ಯಕ್ಕೆ 4 ಕಂಟೈನ್ಮೆಂಟ್ ಝೋನ್ಗಳು ಇದೇ ಶಿಕ್ಷಣ ಸಂಸ್ಥೆಗಳನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಉಳಿದಂತೆ ಎಲ್ಲ ಕಡೆಗಳಲ್ಲಿ ಈಗ ಪರೀಕ್ಷೆಗಳು ನಡೀತಾ ಇರುವಂಥದ್ದು. ಪಾಸಿಟಿವ್ ಕಂಡು ಬಂದರೆ ಆ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳು ಕೂಡ ಜಿಲ್ಲಾಡಳಿತ ನಿಟ್ಟಿನ ಒಂದು ಕ್ರಮಗಳನ್ನು ಕೈಗೊಳ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.